ನಮಸ್ತೆ ಸ್ನೇಹಿತರೆ, ನಾನು ಸಂಕೇತ್. ಕನ್ನಡ ರಾಕ್ಸ್ನಲ್ಲಿ ಮೊದಲ ಬಾರಿಗೆ ನನ್ನ ಮುಖಾನ ತೋರಿಸ್ತಿದ್ದೀನಿ ನಿಮಗೆಲ್ರಿಗೂ. ಇಷ್ಟು ದಿನ ಬೇರೆ ಬೇರೆ ಥರದ ವಿಡಿಯೋಗಳನ್ನು ಮಾಡ್ತಿದ್ದೆ, ಜನರ ಕತೆ ಹೇಳೋಕ್ಕೆ ಪ್ರಯತ್ನ ಪಡ್ತಿದ್ದೆ. ಅದೇ ರೀತಿಯ ಒಂದು ಕತೆನ ಇವತ್ತು ಹೇಳೋಕ್ಕೆ ಹೊರಟಿದ್ದೀನಿ. ಏನಂದರೆ, ಈ ಕತೆ ಒಂದು ಸ್ವಲ್ಪ ವಿಚಿತ್ರವಾದದ್ದು. ಎಷ್ಟೋ ಜನ ಬೇರೆ ಬೇರೆ ರಾಜ್ಯಗಳಿಂದ ಕರ್ನಾಟಕಕ್ಕೆ ಬರ್ತಾರೆ, ಆದರೆ ಎಷ್ಟೋ ಜನ ಕನ್ನಡ ಕಲಿಯೋ ಪ್ರಯತ್ನ ಮಾಡಲ್ಲ, ಕನ್ನಡ ಗೊತ್ತಿಲ್ಲ ಅಂತಾರೆ. ಸೊ ಕನ್ನಡ ಕಲಿಯೋ ಯಾವುದೇ ರೀತಿಯ ಪ್ರಯತ್ನಗಳನ್ನು ಜನ ಮಾಡೋದೇ ಇಲ್ಲ ಎಷ್ಟೋ ಸತಿ. ಅಂಥದ್ರಲ್ಲಿ ತುಂಬ ವಿರಳ ವಿರಳ ವ್ಯಕ್ತಿಗಳು ನಮ್ಮ ಕಣ್ಣಿಗೆ ಬೀಳ್ತಾರೆ ನಮ್ಮ ದಿನನಿತ್ಯದ ಬದುಕುಗಳಲ್ಲಿ. ಏನು ಅಂದರೆ, ಇಲ್ಲ ನಾವಿಲ್ಲಿ ಬಂದು ಬದುಕ್ತಿದ್ದೀವಿ ಅಂದರೆ ನಮಗೆ ಕನ್ನಡ ಕಲಿಯೋ ಅವಶ್ಯಕತೆ ಇದೆ, ಇಲ್ಲಿನ ಜನರುಗಳ ಜೊತೆ ವ್ಯವಹರಿಸಬೇಕು ಅಂದರೆ ನಮಗೆ ಕನ್ನಡ ಗೊತ್ತಿರಬೇಕು ಅನ್ನೋವಂತಹ ಮನಸ್ಸುಗಳಿದ್ದಾವೆ. ಆ ಥರದ ಒಂದು ಮನಸ್ಸು ನನ್ನ ಒಡನಾಟಕ್ಕೆ ಬಂತು. ಆ ವ್ಯಕ್ತಿಯ ಹೆಸರು ಜೋಗಿಂದರ್ ಅಂಥೇಳಿ. ಇವರೇ ಜೋಗಿಂದರ್ ಇವತ್ತಿನ ನಮ್ಮ ವಿಶೇಷ ಸಂಚಿಕೆಯ ಇವತ್ತಿನ ವಿಡಿಯೋದ ಕೇಂದ್ರ ಬಿಂದು. ಜೋಗಿಂದರ್ ಅವರು ಮೂಲತಃ ಉತ್ತರ ಪ್ರದೇಶದವರು. ಅವ್ರ ಕಥೆಯನ್ನು ಅವರಿಂದಲೇ ಕೇಳೋಣ. ಏನು ಹೇಳ್ತಾರೆ, ಹೇಗೆ ಬೆಂಗಳೂರು ಕರ್ನಾಟಕದ ಒಡನಾಟ, ಉತ್ತರ ಪ್ರದೇಶದಿಂದ ಇಲ್ಲಿಗೆ ಬಂದಿದ್ದು ಹೇಗೆ, ಏನು ಕಾರಣ, ಇದೆಲ್ಲವನ್ನೂ ಮಾತಾಡೋಣ ಇವತ್ತಿನ ವಿಡಿಯೋದಲ್ಲಿ. ಜೋಗಿಂದರ್, ನೀವು ಯಾವ ಊರವರು, ಏನು ಕತೆ, ಹೇಗೆ ಬಂದ್ರಿ ಬೆಂಗಳೂರಿಗೆ, ಕರ್ನಾಟಕದ ಒಡನಾಟ ಹೇಗೆ ಶುರುವಾಯಿತು ಅಂತ? ಸರ್, ನಮ್ಮೂರು ಉತ್ತರ ಪ್ರದೇಶ, ಉತ್ತರ ಪ್ರದೇಶ ಯು ಪಿ. ನಾವು ಬೆಂಗಳೂರು ಬಂದು 7 ವರ್ಷ ಆಯಿತು. 7 ವರ್ಷ, 7-8 ಸಮಥಿಂಗ್ ಹಂಗೆ. ಫಸ್ಟು ಬಂದಾಗ ಮೈಸೂರಲ್ಲಿ ಬಂದೆ ನಾನು. ಆಮೇಲೆ ಅಲ್ಲಿ 3 ವರ್ಷ ಕೆಲಸ ಮಾಡಿದೆ, ಕಂಟಿನ್ಯೂ ಊರೇ ಹೋಗಿಲ್ಲ, 3 ವರ್ಷ ಕೆಲಸ ಮಾಡಿದೆ. ಆಮೇಲೆ ಎಲ್ಲ ಕಲ್ತ್ಕೊಂಡ್ಮೇಲೆ ಲ್ಯಾಂಗ್ವೇಜು ಅಥವಾ ಎಲ್ಲ ವರ್ಕ್ಶಾಪ್ ಎಲ್ಲ ಕಲ್ತ್ಮೇಲೆ ಬೆಂಗಳೂರಿಗೆ ಬಂದೆ ನಾನು. ಇವಾಗ ನಾವು ಒಂದು ಸಣ್ಣ ಪುಟ್ಟ ಬಿಸ್ನೆಸ್ ಮಾಡ್ತಾಯಿದ್ದೀನಿ, ಇದು ಭಾಷೆ ಕಲ್ತ್ಮೇಲೆ. ಓಕೆ. ಆಮೇಲೆ ಫಸ್ಟು ಬಂದಾಗ ಫುಲ್ ಪ್ರಾಬ್ಲಮ್ ಅಂದರೆ ಪ್ರಾಬ್ಲಮ್, ಅಷ್ಟೊಂದು ಭಾಷೆ ಬರ್ತಾಯಿರಲಿಲ್ಲ, ಗೊತ್ತಾಗ್ತಾ ಇರಲಿಲ್ಲ. ಹಂಗೆ ಬರೋರೆಲ್ಲರಿಗೂ ಮಖ ನೋಡ್ತಾಯಿದ್ದೆ ನಾನು. ಇವಾಗ ನೀವು ಮಾತಾಡಿಸ್ತಾ ಇರಲ್ಲ, ಅದೇ ಥರ ನಿಮ್ಮ ಮಖ ನೋಡ್ತಾಯಿದ್ದೆ. ಅವ್ರು ಏನು ಹೇಳ್ತಾರೆ, ನಿಂತಿರೋರು ಏನೋ ಗುರುಸ್ತೀರ ಅಂತ ಅವರು ಅಂತಾರೆ. ಏನೋ ಗುರಾಯಿಸ್ತೀಯ? ಹೌದು. ಆಮೇಲೆ ಏನಿಲ್ಲ ಸರ್, ನಮ್ಮ ಮಾಮ ಇದ್ರು ಒಬ್ಬರು, ಅವರು ಅವ್ರದ್ದು ಭಾಷೆ ಬರಲ್ಲ, ಅದಕ್ಕೆ ನಿಮ್ಮ ಮಖ ನೋಡ್ತಾವ್ರೆ ಅಂತ ಅವರು. ಅದಕ್ಕೆ ಅವ್ರು ಓಕೆ ಓಕೆ ಅಂತ ಕೇಳ್ತಾಯಿದ್ರು ಅವರು. ಸೊ ನೀವು ಕನ್ನಡ ಕಲಿಯೋಕೆ ಶುರು ಮಾಡಿದ್ದು ಹೇಗೆ ಹಾಗಿದ್ರೆ? ಕನ್ನಡ ಸರ್, ನಮ್ಮ ಮಾಮ ಇದ್ರಲ್ಲ, ಅವರು ಒಂದೊಂದು ವರ್ಡ್ ಊಟ ಮಾಡಿದ್ರ ಅವ್ರು ಕೇಳ್ತಾಯಿದ್ದೆ ನಾನು. ಊಟ ಮಾಡಿದ್ರು ಅಂದರೆ ಹಿಂದಿಯಲ್ಲಿ ಏನಂತಾರೆ, ಕಾನ ಕಾಯಕ್ಯ ಅಂತಾರೆ ಅವರು. ಅದಕ್ಕೆ ನಾನು ವರ್ಡ್ ಕಲ್ತ್ಕೊಂಡು ಆಮೇಲೆ ಎಲ್ಲ ನಿಧಾನಾಗೆಲ್ಲ ಒಂದೂವರೆ ವರ್ಷಲ್ಲೆಲ್ಲ ಕಲ್ತ್ಕೊಬಿಟ್ಟೆ. ಫುಲ್ಲು ಅಷ್ಟೊಂದು ಇಂಟ್ರೆಸ್ಟ್ ಇತ್ತು ನನಗೆ ಕನ್ನಡದ ಮೇಲೆ. ಕನ್ನಡದ ಮೇಲೆ. ಓಕೆ. ನೀವು ಉತ್ತರ ಪ್ರದೇಶ ಬಿಡೋದಕ್ಕೆ ಕಾರಣ ಏನು? ಉತ್ತರ ಪ್ರದೇಶದಲ್ಲಿ ಯಾವ ಊರು ನಿಮ್ಮದು, ಏನು ಕಥೆ? ಉತ್ತರ ಪ್ರದೇಶದಲ್ಲಿ ನಮ್ಮೂರು ಪ್ರಯಾಗ್ರಾಜ್ ಅಂತ ನೋಡಿ, ಇದು ಗಂಗಾ ಯಮುನಾ ಸರಸ್ವತಿ ಅಂತ ಒಂದು ಕುಂಭ ಮೇಲೆ, ದೊಡ್ಡ ಕುಂಭ ಮೇಲೆ ಆಗತ್ತಲ್ಲ ಪ್ರಯಾಗ್ರಾಜ್ ಅಂತ, ಅದೇ ನಮ್ಮೂರು. ಓಕೆ. ಕುಂಭ ಮೇಲೆ ಅಂದರೆ 5 ಕಿಲೋಮೀಟರ್ ಮುಂದೆ ನಮ್ಮೂರಿರೋದು. ಅಲ್ಲಿಂದ ಓದ್ತಾಯಿದ್ದೆ, ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ. ಆಮೇಲೆ ನಮ್ಮ ಹೆಣ್ಣಲ್ಲಿ ಬಂತು. ಇವಾಗ 14-15 ವರ್ಷದಲ್ಲಿ ಬಂದ್ಬಿಟ್ಟೆ ನಾನು ಇಲ್ಲಿಗೆ. ನಿಮಗೆ 14-15 ವರ್ಷ ಆಯ್ತಾ ಊರು ಬಿಟ್ಟಿದ್ದು ನೀವು? ಹೌದು. ಓಕೆ. ಆಮೇಲೆ ಇಲ್ಲಿ ಬಂದಾಗ ಕೆಲಸ ಮಾಡಿದೆ, ಸ್ಟಾರ್ಟ್ ಮಾಡಿದೆ ಕೆಲಸ. ಫಸ್ಟು ಮೈಸೂರಿಗೆ ನೀವು ಬಂದಿದ್ದು? ಫಸ್ಟ್ ಮೈಸೂರಿಗೆ ಬಂದಿರೋದು. ಆಮೇಲೆ ಯಾರಿದ್ರು, ಏನು ಕತೆ ನಿಮ್ಮನ್ನ? ನಮ್ಮ ಮಾಮ ಇದ್ರು ಇಲ್ಲಿ ಮೈಸೂರಲ್ಲಿ, ಅವ್ರ ಹತ್ರ ಬಂದೆ ಫಸ್ಟು. ಓಕೆ. ಅವ್ರ ಹತ್ರ ಬಂದಮೇಲೆ ಎಲ್ಲ ಅವ್ರ ಹತ್ರನೇ ಕಲ್ತ್ಕೊಂಡಿದ್ದೀವಿ. ಇವಾಗ ನಮ್ಮ ಮಾಮ ಊರಲ್ಲಿ, ಅವರೇ ನಾನು ಬ್ಯಾಂಗ್ಳೂರಲ್ಲಿ ಸೆಟ್ ಆಗಿದ್ದೀನಿ ಹಂಗೆ. ಮೈಸೂರಿಂದ ಬೆಂಗಳೂರಿಗೆ ಶಿಫ್ಟ್ ಆಗೋದಕ್ಕೆ ಕಾರಣ ಏನಿತ್ತು, ಹೇಗೆ ಶಿಫ್ಟ್ ಅಂದರೆ? ಅಲ್ಲಿ ನಮ್ಮ ಮಾಮ ಊರು ಹೋದ್ಮೇಲೆ ನಮ್ಗೆ ಅಷ್ಟೊಂದು ಸಪೋರ್ಟಿಂಗ್ ಇರಲಿಲ್ಲ, ಅದಕ್ಕೆ ನಮ್ಮ ಭಾವ ಇದ್ರು ಇಲ್ಲಿ ಬ್ಯಾಂಗ್ಳೂರಲ್ಲಿ, ಬೈಶಂಕರಿ ಅಂತ ನಮ್ಮ ಭಾವ ಇದ್ರು ಅಲ್ಲಿ, ಅವ್ರು ಸಪೋರ್ಟ್ ಕೊಡ್ತಾಯಿದ್ರು, ಅಲ್ಲಿ ಇದ್ದೆ. ಈಗ ನಾನೇ ಸ್ವಂತ ಬಿಸ್ನೆಸ್, ಚಿಕ್ಕ ಬಿಸ್ನೆಸ್ ಮಾಡಿಕೊಂಡು ಇದ್ದೀವಿ ಇವಾಗ. ಫೈನ್. ಅದಾದ ಮೇಲೆ
ನೀವು ಕನ್ನಡ ಕಲಿತೀರಿ, ಕನ್ನಡ ಕಲ್ತ ಮೇಲೆ ನಿಮ್ಮ ಬದುಕಿನಲ್ಲಿ ಕರ್ನಾಟಕದಲ್ಲಿ ಕನ್ನಡ ಕಲ್ತ ಮೇಲೆ ಏನೇನು ಬದಲಾವಣೆಗಳು ಬಂತು? ನೀವು ಮೊದಲು ಹಿಂದಿನಲ್ಲಿ ಮಾತಾಡ್ತಿದ್ದಕ್ಕೂ ಕನ್ನಡ ಕಲ್ತ ಮೇಲೆ ಬದಲಾವಂದರೆ, ಇವಾಗ ನಮ್ಮ ಹತ್ರ ಯಾರು ಹಿಂದಿಯವ್ರು ಬಂದರೆ ಇವಾಗ ನೀವೇ ಹಿಂದಿ ಮಾತಾಡ್ಸ್ರೆ ಒಂಥರ ಕನ್ಫ್ಯೂಜ್. ನನಗೆ ನಮ್ಮ ಹಿಂದಿ ಭಾಷೆ ನಮಗೆ ಕನ್ಫ್ಯೂಜ್. ಇವಾಗ ನಮ್ಮ ಲೋಕಲ್ ಭಾಷೆ ಬಿಟ್ಟಾಕಿ ಇವಾಗ ರಾಷ್ಟ್ರೀಯ ಭಾಷೆ ಅಂದರೆ ಹಿಂದಿ. ನೀವು ಹಿಂದಿ ಮಾತಾಡಿದ್ರೆ ನಮಗೂ ಕನ್ಫ್ಯೂಸ್. ಇವಾಗ ಇಲ್ಲಿ ಬರ್ತಾರೆ ಕಸ್ಟಮರ್ಸ್ಗಳು, ಹಿಂದಿ ಮಾತಾಡ್ಸ್ತಾರೆ, ಅವ್ರಿಗೆ ಗೊತ್ತಾಯ್ತದೆ, ಮಕಾಮ್ ನೋಡಿದ್ಮೇಲೆ ಗೊತ್ತಾಯ್ತದೆ ಹಿಂದಿಯವ್ರು ಅಂತ. ಅವ್ರು ಹಿಂದಿ ಮಾತಾಡೋಕ್ಕೆ ಟ್ರೈ ಮಾಡ್ತಾರೆ, ನಾವೇ ಹೇಳ್ತೀವಿ ಅವ್ರಿಗೆ ಸರ್ ಕನ್ನಡದಲ್ಲಿ ಮಾತಾಡಿ, ನಮ್ಗೆ ಕನ್ನಡ ಬರುತ್ತೆ ಅಂತ. ನಮಗೆ ಕನ್ಫ್ಯೂಸ್ ಅಂದರೆ ಅವ್ರಿಗೆ ಸರಿಯಾಗಿ ಹಿಂದಿ ಬರಲ್ಲ, ನಮಗೆ ಅಷ್ಟೊಂದು ಗೊತ್ತಾಗಲ್ಲ ಹಿಂದಿಯಲ್ಲಿ ಏನು ಹೇಳ್ತವ್ರೆ ಅಂತ. ಅದಕ್ಕೆ ನಾವು ಸ್ವಲ್ಪ ರಿಕ್ವೆಸ್ಟ್ ಮಾಡೋದು ನೀವು ಕನ್ನಡದಲ್ಲಿ ಮಾತಾಡಿ ಅಂತ. ಓಕೆ, ಮೈಸೂರಿಂದ ಬೆಂಗಳೂರಿಗೆ ಬರ್ತಾರೆ ಜೋಗಿಂದರ್. ಬೆಂಗಳೂರಿಗೆ ಬಂದು ಮೈಸೂರಲ್ಲಿ ಇದ್ದಾವಾಗಲೇ ಕನ್ನಡ ಕಲಿತಾರೆ. ಅದಾದಮೇಲೆ ಬೆಂಗಳೂರಿಗೆ ಬಂದಮೇಲೆ ಇಲ್ಲಿ ಅವರು ಈ ವಿಡಿಯೋದಲ್ಲಿ ಹೇಳಿದ್ದಾರೆ, ಏನೋ ವಿಡಿಯೋ ಮಾಡೋಕ್ಕಿಂತ ಮುಂಚೆ ಹೇಳಿದ್ದಾರೆ ಏನೋ ಅಂದರೆ, ನಾನು ಇಲ್ಲೊಂದು ಉದ್ಯಮ ನಡೆಸ್ತಾ ಇದ್ದೀನಿ, ಒಂದು ಬಿಸ್ನೆಸ್ ಮಾಡ್ತಿದ್ದೀನಿ, ಆ ಬಿಸ್ನೆಸ್ ಬಗ್ಗೆ ನೀವು ಕೇಳಬೇಡಿ, ನಾನು ಹೇಳೋದಿಲ್ಲ ಅಂತ. ಸೊ ನಾನು ಪ್ರಾಮಿಸ್ ಮಾಡಿದ್ದೀನಿ ಅವ್ರಿಗೆ, ನೀವೇನು ಬಿಸ್ನೆಸ್ ಮಾಡ್ತೀರಿ ಅಂತ ನಾನು ಕೇಳಲ್ಲ ಸರ್ ಈ ವಿಡಿಯೋದಲ್ಲಿ, ನೀವು ಹೇಳಬೇಡಿ ಅಂತಲೂ ನಾನು ಹೇಳಿದ್ದೀನಿ. ಸೊ ಹೆಂಗೆ ಇಲ್ಲಿ ದುಡ್ದಿರೋದನ್ನೆಲ್ಲ ಮನೆಗೆ ಕಳಿಸ್ಬೇಕು, ಮನೆ ಜವಾಬ್ದಾರಿ ಇದೆಯಾ, ಹೇಗೆ ಜೋಗಿಂದರ್? ಮನೆ ಜವಾಬ್ದಾರಿ ಇದೆ ಸರ್, ನಮ್ಮ ಅಮ್ಮ ಇದ್ದಾರೆ, ತಾಯಿ ತಂದೆ ಅವರ, ಒಂದು ತಮ್ಮ ಅವರೇ, ಅವ್ರು ಏನೋ ಓದ್ತವ್ರೆ, 9th class ಓದ್ತವ್ರೆ ಅವರು. ನಾವು ಚೆನ್ನಾಗಿ ಓದ್ತೀವಿ ಅಂತ, ಆಯಿತು ನೀಪ್ಪ ಓದಪ್ಪ, ನಾನು ಚೆನ್ನಾಗಿ ಓದಿಸ್ತೀನಿ ಅಂತ ನಾನು ಹೇಳಿದ್ದೀನಿ. ಜವಾಬ್ದಾರಿ ಅಂದರೆ ಫುಲ್ ಇದೆ, ಬಟ್ ಕಾಸು ದುಡಿಯೋದು ಕಲಿಸೋದಿಲ್ಲ. ನಮ್ಮ ಖರ್ಚಿರಲಿ ಏನು ಬೇಕಾದ್ರೆ ರೂಮು ಬಾಡಿಗೆ ರೂಮು ಇದು ಆಳ್ಮೂಳೆಲ್ಲ ಒಂದು ಸೈಡು ಮಾಡ್ಬಿಟ್ಟು ಎಲ್ಲ ಕಲಿಸ್ಬಿಡೋದು ಅಮ್ಮ ತಾಯಿ ತಂದೆ. ಓಕೆ, ಹುಟ್ಟೂರಲ್ಲಿ ಇದ್ಕೊಂಡು ಅಲ್ಲೇ ಬೆಳೆಯೋದು ಅಲ್ಲೇ ಬದುಕೋದು ಒಂದು ರೀತಿಯದ್ದು, ಹುಟ್ಟೂರು ಬಂದು ಬಿಟ್ಟು ಬಂದು ಯಾವುದೋ 100-200 kilometers ದೂರನೂ ಅಲ್ಲ, 1000 kilometers ದೂರದ ಜರ್ನಿ ನಿಮ್ಮದು. ಹುಟ್ಟೂರು ಬಂದು ಬಿಟ್ಟು ನಿಂತ್ಕೊಂಡು ಇಲ್ಲಿ ಯಾವುದೋ ಒಂದು ಊರಲ್ಲಿ ಗೊತ್ತು ಗುರಿ ಇಲ್ಲದೆ ಇರೋ ಊರಲ್ಲಿ, ಹೇಳಿದ್ರಿ ಮಾವನು ಬಿಟ್ಟು ಹೋಗ್ಬಿಟ್ರು, ಅವ್ರ ಪಾಡಿಗೆ ಅವ್ರು ಊರಲ್ಲಿ ಹೋಗಿ ಸೆಟ್ಲಾದರು, ನಾನು ಅಲ್ಲಿಂದ ಮೈಸೂರಿಂದ ಬೆಂಗಳೂರಿಗೆ ಬರಬೇಕಾಯ್ತು, ಬನಶಂಕ್ರಿಲಿದ್ದೆ ಅಂತ ಎಲ್ಲ ಹೇಳ್ತಾ ಇದ್ರಿ. ಸೊ ಹೆಂಗೆ ಸಾಧ್ಯ ಆಗುತ್ತೆ ಇದು, ನನ್ನ ಊರು ನನ್ನೋರು ಅಂತ ಇಲ್ಲದೆ ಇರೋ ಜಾಗದಲ್ಲಿ ಬದುಕೋದಕ್ಕೆ ಯಾವ ಥರ ಮೈಂಡ್ ಸೆಟ್ ಬೇಕಾಗುತ್ತೆ, ಯಾವ ಥರ ಬದುಕನ್ನು ನಡೆಸಬೇಕಾಗುತ್ತೆ ಅಂತ? ಇದು ನಿಜವಾಗ್ಲೂ ತುಂಬ ದೊಡ್ಡ ಚಾಲೆಂಜ್ ಅದು. ಸರ್ ನೋಡಿ, ನಮ್ಮ ಭಾಷೆ ಬಂದಮೇಲೆ ಇವತ್ತು ಲ್ಯಾಂಗ್ವೇಜ್ ಇದೆಯಲ್ಲ, ಇದು ಕಲ್ತ ಮೇಲೆ ನಾವು ನಮ್ಮದು ಊರು ಅಂತ ಅಂದ್ಕೊಬಿಟ್ಟಿದ್ವಿ ನಾವು. ಓಕೆ, ಅದಕ್ಕೆ ಏನು ಅಷ್ಟೊಂದು ಫುಲ್ ಈಜಿ ಆಯಿತು ಅದು, ಭಾಷೆ ಬಂದಮೇಲೆ ಫುಲ್ ಈಜಿ. ನಮ್ಮ ಮನೆ ಥರ ಆಯಿತು ಇದು ಬೆಂಗಳೂರು, ಯಾರ ಹತ್ರ ಮಾತಾಡಿಸಿ ಏನೋ ಬೇಕಾದ್ರೆ ಮಾಡ್ಬೋದು ಭಾಷೆ ಬಂದಮೇಲೆ. ಭಾಷೆ ಬಂದಿಲ್ಲ ಅಂದರೆ ಭಾರಿ ಕಷ್ಟ ಅಂತ. ನಿಮಗೆ ಇವಾಗ ಹಿಂದಿ ಬರಲ್ಲ, ನಮಗೆ ಕನ್ನಡ ಬರಲ್ಲ, ಇಬ್ಬರಿಗೆ ಪ್ರಾಬ್ಲಮ್. ನಿಮ್ಮ ಊರಿಗೆ ಬಂದಿದ್ದೀವಿ ಅಂದರೆ ಕನ್ನಡ ಮಾತಾಡಲೇಬೇಕು, ನಿಮ್ಮ ಊರಲ್ಲಿ ನೀವು ಲೋಕಲ್ ಭಾಷೆ ಮಾತಾಡಲಿ, ಏನು ಪ್ರಾಬ್ಲಮ್ ಇಲ್ಲ. ಬಟ್ ಇವಾಗ ಬ್ಯಾಂಗ್ಳೂರಲ್ಲಿ ಕನ್ನಡ ಮಾತಾಡಲೇಬೇಕು, ಇಲ್ಲಾಂದರೆ ಆಗಲ್ಲ. ಕನ್ನಡಿಗರು, ನಾನು ಫಸ್ಟ್ ಟೈಮು ಜೋಗಿ, ಇದನ್ನು ನಿಮ್ಗೆ ಹೇಳಲೇಬೇಕು, ನಾನು ಫಸ್ಟ್ ಟೈಮ್ ಜೋಗಿಂದರ್ನ ಮಾತಾಡಿಸಿದಾಗ ನಾನು ಉತ್ತರ ಪ್ರದೇಶದ ಹುಡುಗ ಅಂತ ಹೇಳಿ, ನಾ ಎಲ್ಲಿಯವರು ಅಂತ ಕೇಳಿದಾಗ ಉತ್ತರ ಪ್ರದೇಶ ಅಂತ ಹೇಳಿದ್ರು. ಉತ್ತರ ಪ್ರದೇಶ ಅಂತ ಹೇಳಿದ ಕೂಡಲೇ ನಾನು ಕೂಡ ಹಿಂದಿನಲ್ಲೇ ಮಾತಾಡೋಕ್ಕೆ ಪ್ರಯತ್ನ ಪಟ್ಟಿದ್ದೆ, ಆಯಿತಾ? ಅದಾದಮೇಲೆ ಜೋಗಿಂದರು ಕನ್ನಡದಲ್ಲಿ ಮಾತಾಡಿದ್ರು ನನ್ನ ಜೊತೆಗೆ. ನಾನು ನಿಜವಾಗ್ಲೂ ಶಾಕ್ ಆಗಿದ್ದು ಅಥವಾ ಈ ವಿಡಿಯೋ ಮಾಡ್ತಿರೋದು ಅವತ್ತಿನ ಆ ಕ್ಷಣದಿಂದನೇ, ಆ ಕ್ಷಣದ ಪ್ರೇರಣೆಯಿಂದ. ಏನು ಅಂದರೆ, ಏನಪ್ಪ ಈ ಹುಡುಗ ಉತ್ತರ ಪ್ರದೇಶದವನಾಗಿದ್ಕೊಂಡು ಇಷ್ಟು ಸರಳವಾಗಿ ಕನ್ನಡ ಮಾತಾಡ್ತಾನಲ್ಲ, ಹೇಗೆ ಸಾಧ್ಯ ಆಯ್ತಿದ್ದು ಅಂತೇಳಿ. ಸೊ ಅದೇ ಒಂದು ಕುತೂಹಲ ಇವತ್ತಿನ ಈ ವಿಡಿಯೋಗೆ ಕಾರಣ. ನಿಜವಾಗ್ಲೂ ಕನ್ನಡಿಗರು ನಿಮ್ಮನ್ನ ಅಂದರೆ, ಏ ಉತ್ತರ ಪ್ರದೇಶ ಹುಡುಗ ಹಿಂದಿನಲ್ಲಿ ಮಾತಾಡೋಣ ಅಂತ ಹಿಂದಿನಲ್ಲಿ ಮಾತಾಡೋಕ್ಕೆ ಟ್ರೈ ಮಾಡೋರು, ನೀವು ಕನ್ನಡದಲ್ಲಿ ಮಾತಾಡಿದ ಕೂಡಲೇ ಹೆಂಗಿರುತ್ತೆ ಅವ್ರ ರಿಯಾಕ್ಷನ್, ಹೆಂಗಿರುತ್ತೆ ಅಂತ? ರಿಯಾಕ್ಷನ್ ಅಂದರೆ ಬರ್ತಾರೆ ಕಸ್ಟಮರ್ಸ್, ಬರ್ತಾರೆ ಅವ್ರು ನೋಡಿದಕ್ಕಿನ ಅವ್ರಿಗೆ ಗೊತ್ತಾಗ್ಬಿಡತ್ತೆ ಹಿಂದಿ ಅವ್ರಂತ, ಅವರೇ ಟ್ರೈ ಮಾಡ್ತಾರೆ ಹಿಂದಿಯಲ್ಲಿ ಮಾತಾಡೋಣಪ್ಪ. ಆಮೇಲೆ ನಾನೇ ಹೇಳಬೇಕು ಅವರು, ಸರ್ ನೀವು ಕನ್ನಡದಲ್ಲಿ ಮಾತಾಡಿ, ನಾವು ನಮ್ಗೆ ಫುಲ್ ಬರುತ್ತೆ, ನೀವು ಹಿಂದಿ ಮಾತಾಡಿದ್ರೆ ನಮ್ಗೆ ಕನ್ಫ್ಯೂಸ್ ಆಗುತ್ತೆ ಅಂತ ಅವ್ರಿಗೆ ನಾವು ಹೇಳಬೇಕು. ಓಕೆ, ಕನ್ನಡ ಓದೋಕ್ಕೆ ಏನಾದರೂ ಸಾಧ್ಯ ಆಗುತ್ತೆ ನಿಮಗೆ? ಕನ್ನಡ ಏನು ಫುಲ್ ಭಾಷೆ ಬರುತ್ತೆ, ಅದು ಓದೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ, ಬುಕ್ ಇಕ್ಕಿದ್ದೀನಿ, ಬರೀತೀನಿ. ಹೌದು, ಆಮೇಲೆ ನಮಗೆ ಯಾರು ಸಪೋರ್ಟ್ ಇಲ್ಲ, ಬಟ್ ಗೂಗಲಿಂದ ಸಪೋರ್ಟ್ ತಗೋತೀವಿ ನಾವು. ಇವಾಗ ಡಿಜಿಟಲ್ ಅಲ್ವಾ, ಎಲ್ಲ ಸಪೋರ್ಟ್ ಸಿಗುತ್ತೆ ಗೂಗಲಲ್ಲಿ, ಅದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ.
ಬರೆಯೋಕ್ಕೆ ಓದೋಕ್ಕೆ ಎಲ್ಲ ಟ್ರೈ ಮಾಡ್ತಾ ಇದ್ದೀನಿ. ನಿಮಗೆ ನಿಮ್ಮ ಮಾತೃಭಾಷೆ ಯಾವುದು ಜೋಗಿಂದರ್? ಏನು ಕತೆ? ಉತ್ತರ ಪ್ರದೇಶದಲ್ಲಿ ಬಹುವಾಗಿ ಚಾಲ್ತಿಯಲ್ಲಿರುವಂತಹ ಭಾಷೆ ಯಾವುದು? ಏನು ಕತೆ ಅಲ್ಲಿ? ಮಾತೃಭಾಷೆ ಅಂದರೆ ಸರ್ ಭೋಜ್ಪುರಿ ನಮ್ಮ ಮಾತೃಭಾಷೆ. ಅಲ್ಲಿ ಮನೆಯಲ್ಲಿ ಮಾತಾಡೋದು ಭಾಷೆ ಬಿಹಾರದ ಮಾತ್ರ ಅಲ್ಲ. ಹಾಗಿದ್ರೆ ಬಿಹಾರ್ ಭೋಜ್ಪುರಿ ಬೇರೆ, ಅದು ಅದು ನಮಗೂ ಅರ್ಥ ಆಗಲ್ಲ. ನಾವು ಹಿಂದಿಯವ್ರಂತ ನಮಗೂ ಅರ್ಥ ಆಗಲ್ಲ. ಅದು ನಮ್ಮ ಭಾಷೆ ಅಂದರೆ ಇವಾಗ ನಮ್ಮ ಮನೆಯಲ್ಲಿ ಮಾತಾಡೋ ಭಾಷೆ ನಿಮಗೂ ಗೊತ್ತೈತೆ, ಅದು ಫುಲ್ ಹಿಂದಿ ಥರ ಇರುತ್ತೆ. ಅದು ಭೋಜ್ಪುರಿ ಅಂದರೆ ಲೈಟಾಗಿ ಇರುತ್ತೆ ಅಷ್ಟೇ. ಇವಾಗ ನೀವು ಹಿಂದಿಯಲ್ಲಿ ಮಾತಾಡ್ತೀವಿಲ್ಲ, ಅದು ನಿಮಗೂ ಗೊತ್ತೈತದೆ ಏನು ಮಾತಾಡ್ತೀನಿ ಅಂತ. ಓಕೆ, ಸೊ ಸಿಮಿಲರ್ ಫುಲ್ ಈಸಿ ಇರುತ್ತೆ. ಹೌದು, ಫುಲ್ ಈಸಿ ಇರುತ್ತೆ ಅದು ಮಾತಾಡೋದು, ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ. ಉತ್ತರ ಪ್ರದೇಶದಲ್ಲಿ ಜಾಸ್ತಿ ಹಿಂದಿ ಇನ್ಫ್ಲುಯೆನ್ಸ್ ಇದೆಯಾ? ಅಲ್ಲಿ ಲೋಕಲ್ ಜನ ಹಳ್ಳಿಗರು ಎಲ್ಲ ಮಾತಾಡೋದು ಹಿಂದಿನೇ ಮಾತಾಡ್ತಾರೆ? ಹೌದು, ಹಿಂದಿ ಮಾತಾಡ್ತಾರೆ. ಅಥವಾ ಭೋಜ್ಪುರಿನೇ? ಇಲ್ಲ ಇಲ್ಲ, ಹಿಂದಿ ಮನೆಯಲ್ಲಿ ಮಾತ್ರ ಭೋಜ್ಪುರಿ ನಡೆಯುತ್ತೆ. ಓಕೆ, ಮನೆಯ ವ್ಯವಹಾರಗಳಲ್ಲಿ ಭೋಜ್ಪುರಿ ಇದೆ. ಹೌದು, ಓಕೆ. ಇಲ್ಲ ಸಿಟಿ ಕಡೆ ಹೋದ್ರೆ ಎಲ್ಲ ಹಿಂದಿ, ಮಾಮೂಲಿ ಹಿಂದಿನೇ. ಆ್ಯಂಡ್ ಒನ್ ಮೋರ್ ಇದು, ಇತ್ತೀಚೆಗೆ ಒನ್ ಮೋರ್ ಇನ್ಫಾರ್ಮೇಷನ್ ನಾನು ಈ ವಿಡಿಯೋದಲ್ಲಿ ಕೊಡಬೇಕು. ಏನು ಅಂದರೆ, ಇತ್ತೀಚೆಗೆ ಹಿಂದಿ ರಾಷ್ಟ್ರಭಾಷೆ ಹೌದಾ ಅಲ್ವಾ ಅನ್ನೋಂಥ ಒಂದು ದೊಡ್ಡ ವಿವಾದ ಇದೆ. ಕನ್ನಡದ ಸ್ಟಾರ್ ನಟ ಕಿಚ್ಚ ಸುದೀಪಿಂದ ಹಿಡ್ಕೊಂಡು ಬಾಲಿವುಡ್ನ ನಟ ಅಜಯ್ ದೇವಗನ್ ಅವ್ರಿಗೂ ಮಾತಾಡ್ತಾರೆ ಇದ್ರ ಬಗ್ಗೆ, ಈ ವಿವಾದದ ಬಗ್ಗೆ. ಬಟ್ ಏನು ಅಂದರೆ, ಹಿಂದಿ ಸಾಂವಿಧಾನಿಕವಾಗಿ ಎಲ್ಲೂ ಕೂಡ ರಾಷ್ಟ್ರಭಾಷೆ ಅಂತ ಇಲ್ಲ. ಸಾಂವಿಧಾನಿಕವಾಗಿ ಹಿಂದಿಗೆ ರಾಷ್ಟ್ರಭಾಷೆಯ ಸ್ಥಾನಮಾನ ಯಾವುದೂ ಸಿಕ್ಕಿಲ್ಲ. ಹಿಂದಿ ಬಹುವಾಗಿ ಬಹುಸಂಖ್ಯಾತರು ಮಾತನಾಡೋ ಭಾಷೆ, ಸಂಪರ್ಕ ಭಾಷೆ ಅನ್ನೋ ಥರದಲ್ಲಿ ಇದೆ. ಸೊ ಇದು ಈ ವಿಡಿಯೋದಲ್ಲಿ ಕೊಡಬೇಕಾಗಿದ್ದ ಕ್ಲಾರಿಟಿ. ಆ್ಯಂಡ್ ನಾನು ಕೇಳಿ ಖುಷಿಯಾಯಿತು, ಮನೆಗಳಲ್ಲಿ ಭೋಜ್ಪುರಿ ಇಂದಿಗೂ ಅಲ್ಲಿ ಜೀವಂತವಾಗಿದೆ, ಭೋಜ್ಪುರಿ ಮಾತಾಡ್ತಾರೆ. ಉಳಿದಂತೆ ಹೊರಗಡೆ ಉತ್ತರ ಪ್ರದೇಶದ ಹೊರಗಡೆ ಬಂದಾವಾಗ ಸಿಟಿಗಳಲ್ಲಿ ಅಥವಾ ಬೇರೆ ಹೊರಗಡೆ ಸೋಷಿಯಲ್ ಆಗಿ ಸಾರ್ವಜನಿಕವಾಗಿ ಮಾತಾಡ್ಬೇಕಾದ್ರೆ ಹಿಂದಿಯನ್ನೇ ಬಳಸ್ತಾರೆ.